ಯುಗಾದಿ ಬರುವ ಮುಂಚೆ ಹಪ್ಪಳ ಬರ್ಪಿಯ ಜೊತೆ ಅಕ್ಕಿಯ ಸಂಡಿಗೆ ಮಾಡೋದು ಕೂಡ ರೂಢಿ. ಒಂದೇ ಹಿಟ್ಟಿನಿಂದ 3 ರಿಂದ 4 ಬಗೆಯ ಸಂಡಿಗೆನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಮಸ್ಕಾರ, ಸಮಸ್ತ ವೀಕ್ಷಕರಿಗೂ ಸುಮಾಸ್ ಟ್ಯಾಲೆಂಟ್ಗೆ ಸ್ವಾಗತ. ಮಲೆನಾಡ ಹಾಗೂ ಬಯಲುಸೀಮೆಯ ಅಡುಗೆಗಳಿಗಾಗಿ ಯೂಟ್ಯೂಬ್ನಲ್ಲಿ ನಮ್ಮ ಸುಮಾಸ್ ಟ್ಯಾಲೆಂಟ್ಗೆ ಭೇಟಿ ಕೊಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಅಕ್ಕಿ ಸಂಡಿಗೆ ಮಾಡಲಿಕ್ಕೆ ಈ ಥರ ಗ್ಲಾಸಿಂದ 2 ಗ್ಲಾಸ್ನಷ್ಟು ನಾನು ಅಕ್ಕಿಯನ್ನು ತೊಗೊಂಡಿದ್ದೀನಿ. ತಿಂಡಿಗೆ ಬಳಸುವಂಥ ಅಕ್ಕಿಯನ್ನೇ ಇಲ್ಲಿ ಬಳಸಿದ್ದೀನಿ. ಇದು ರಾ ರೈಸು. ಇದನ್ನು ಚೆನ್ನಾಗಿ ಶುಚಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನಂತರ ಇದನ್ನು 2 ದಿನಗಳ ಕಾಲ ನೆನೆಸಿಡಬೇಕಾಗತ್ತೆ. ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ತೊಳಿಬೇಕು. ಕೈಲಿ ಈ ರೀತಿಯಾಗಿ ಕಿವುಚಿ ಇದನ್ನು ತೊಳಿತಾ ಇದ್ದೀನಿ. ಈ ನೀರನ್ನು ಚೆಲ್ಬಿಟ್ಟು ಬೇರೆ ನೀರನ್ನು ಹಾಕಿ 2 ದಿನಗಳ ಕಾಲ ಇದನ್ನು ನೆನೆಸಿಡಬೇಕು. ತಟ್ಟೆಯನ್ನು ಇದಕ್ಕೆ ಮುಚ್ಚಿಬಿಟ್ಟು 2 ದಿನಗಳ ಕಾಲ ಹಾಗೆ ಇದನ್ನು ನೆನೆಸಿಟ್ಬಿಡಿ. 1 ದಿನ ಆದ ನಂತರ ನೀರನ್ನು ಬೇಕಾದ್ರೆ ಬದಲಾಯಿಸ್ಬೋದು. ಈಗ 2 ದಿನ ಆಗಿದೆ ನೋಡಿ, ಚೆನ್ನಾಗಿ ನೊರೆ ಬಂದಿದೆ. ಈಗ ಅಕ್ಕಿ ಚೆನ್ನಾಗಿದು ನೆಂದಿದೆ. ಈ ಉಳಿ ಬಂದಿರುವಂಥ ನೀರನ್ನು ತೆಗೆದಿದ್ದೀನಿ. ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನೈಸಾಗಿ ರುಬ್ಕೋಬೇಕು. ನಾವು ಬರ್ಪಿಗೆ ಹೇಗೆ ರುಬ್ಕೊಂಡಿರ್ತೀವಿ ಅದೇ ರೀತಿಯಾಗಿ ಅಕ್ಕಿ ಹಿಟ್ಟನ್ನ ನೈಸಾಗಿ ರುಬ್ಕೋಬೇಕು. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈ ರೀತಿ ನೈಸಾಗಿ ನೀರು ಥರ ಮಾಡ್ಕೋಬೇಕು. ಯಾಕೆಂದರೆ ನೀರಿಗೆ ಇದನ್ನು ಹಾಕಿದಾಗ ಗಟ್ಟಿ ಇದ್ದರೆ ಗಂಟುಗಳ ಥರ ಆಗಿಬಿಡುತ್ತೆ. ಈ ರೀತಿ ಫ್ಲೋ ಚೆನ್ನಾಗಿ ಬರೋ ಥರ ನೈಸಾಗಿ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ರುಬ್ಕೊಳ್ಳಿ. ಸಂಡಿಗೆಗೆ ಏನೇನು ಮಸಾಲೆ ಐಟಮ್ಸ್ ಹಾಕ್ತಾಯಿದ್ದೀವಿ ಅಂತ ನೋಡೋಣ. 1/2 ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿ ಕರಿಬೇವಿನ ಸೊಪ್ಪು, 5 ಹಸಿಮೆಣಸಿನಕಾಯಿ, ಒಂದು 4 ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜ, 2 ಟೇಬಲ್ ಸ್ಪೂನ್ ಜೀರಿಗೆ, 5 ರಿಂದ 6 ಹೆಸರು ಬೆಳ್ಳುಳ್ಳಿ. ಇದಿಷ್ಟನ್ನು ನಾವು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಬರ್ಪಿಲಿ ಹೇಗೆ ನಾವು ಇದನ್ನು ಪೇಸ್ಟ್ ಮಾಡಿ ಹಾಕ್ತೀವೋ ನೀರಿಗೆ ಅದೇ ರೀತಿಯಾಗಿ ನೋಡಿ, ಒಂದು ಮಿಕ್ಸಿ ಜಾರಲ್ಲಿ ಅಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕ್ಬಿಟ್ಟು ನೈಸಾಗಿ ಪೇಸ್ಟ್ ಮಾಡಿದ್ದೀನಿ. ನಂತರ ನಾವು ಯಾವ ಕಪ್ಪಿನಿಂದ ಅಕ್ಕಿಯನ್ನು ತೊಗೊಂಡಿದ್ದೀವೋ ಅದಕ್ಕೆ 1 ಕಪ್ಪಿಗೆ 4 ಕಪ್ಪಿನಷ್ಟು ನೀರು ಹಾಕಬೇಕು. ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಸ್ವಲ್ಪ ನೀರು ಜಾಸ್ತಿ ಆದರೂ ಕೂಡ ಏನೂ ಆಗಲ್ಲ. ಸ್ವಲ್ಪ ಮುದ್ದೆನ ಜಾಸ್ತಿ ಬೇಯಿಸಿ, ಸ್ವಲ್ಪ ಕಮ್ಮಿ ಆದರೂ ಕೂಡ ನೀವು ಮತ್ತೆ ನೀರನ್ನು ಆ್ಯಡ್ ಅಪ್ ಮಾಡ್ಕೋಬೋದು. 2 ಗ್ಲಾಸ್ ಅಕ್ಕಿಗೆ 8 ಗ್ಲಾಸ್ ನೀರು ಹಾಕಿದ್ದೀನಿ. ಕಾಯಲಿಕ್ಕೆ ಒಲೆ ಮೇಲೆ ಇಡೋಣ. ನೀರು ಚೆನ್ನಾಗಿ ಕುದಿ ಬರಬೇಕು. ನೀರು ಈ ರೀತಿಯಾಗಿ ಕುದಿಯುವಾಗ ನಾವು ಮಾಡಿಟ್ಕೊಂಡಿರೋಂಥ ಪೇಸ್ಟನ್ನು ಆ್ಯಡ್ ಮಾಡೋಣ. ನೀರಿಗೇನು ಬೆರೆಸ್ತಾ ಇದ್ದೀವಲ್ಲ ಈ ಮಿಶ್ರಣವೇ ಸಂಡಿಗೆಗೆ ತುಂಬ ಟೇಸ್ಟ್ ಕೊಡುವಂಥದ್ದು. ನಿಮ್ಮ ಅಳತೆಯನ್ನು ನೋಡಿಕೊಂಡು ಇದಕ್ಕೆ ಉಪ್ಪನ್ನು ಹಾಕಿ. ಸಂಡಿಗೆ ಚೆನ್ನಾಗಿ ಒಣಗೋದ್ರಿಂದ ಉಪ್ಪುಪ್ಪಾಗೋ ಚಾನ್ಸಸ್ ಇರುತ್ತೆ. ನೋಡಿಬಿಟ್ಟು ಮೆಷರ್ಮೆಂಟ್ ನೀವೇ ಹಾಕಿ. ನಿಮ್ಗೆ ಕೆಲವರಿಗೆ ಸ್ವಲ್ಪ ಸಪ್ಪೆ ಇರಬೇಕು, ಕೆಲವರಿಗೆ ಹೆಚ್ಚು ಉಪ್ಪಿರಬೇಕು. ಆ ಆಧಾರವಾಗಿ ಇಟ್ಕೊಂಡು ನೀವು ಉಪ್ಪನ್ನು ಹಾಕಿ. ಚೆನ್ನಾಗಿ ಕುದಿಬೇಕು. ಕುದಿವಾಗ ನಾವು ಮೊದಲೇ ರುಬ್ಬಿಟ್ಕೊಂಡಿರುವಂತಹ ಅಕ್ಕಿ ಮಿಶ್ರಣನ ಇದಕ್ಕೆ ನಿಧಾನವಾಗಿ ಈ ರೀತಿಯಾಗಿ ಸೇರಿಸ್ತಾ ಹೋಗಬೇಕು. ನೀವು ಇದನ್ನು ಲಿಕ್ವಿಡ್ ಥರ ಮಾಡ್ಕೊಂಡಿರೋದ್ರಿಂದ ಇದು ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ನಿಮಗೆ ಗಂಟುಗಳು ಲಂಪ್ಸ್ಗಳಾಗೋದಿಲ್ಲ. ನೀವೇನಾದ್ರು ಸ್ವಲ್ಪ ಗಟ್ಟಿ ಇತ್ತು ಅಂದರೆ, ದೋಸೆ ಇಡ್ಲಿಗೆಲ್ಲ ಗಟ್ಟಿ ಮಾಡ್ಕೊಂಡಾಗ ನೀವೇನಾದ್ರು ಗಟ್ಟಿ ಮಾಡ್ತಾ ಹೋದ್ರಿ ಅಂದರೆ, ನೀವು ಇದಕ್ಕೆ ಆ್ಯಡ್ ಮಾಡ್ತಿದ್ದಂಗೆ ಅದು ಪೂರ್ತಿಯಾಗಿ ಗಂಟುಗಳಾಗಿ ಆಗಿಬಿಡತ್ತೆ. ಅದರಿಂದ ನೀವು ರುಬ್ಬುವಾಗೆ ಸ್ವಲ್ಪ ಲಿಕ್ವಿಡ್ನ ನೀರು ಥರವಾಗಿ ರುಬ್ಬಬೇಕು. ಇದನ್ನು ನೀವು ಕೈ ಬಿಡದೇ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಈ ರೀತಿ ಮಾಡ್ತಾ ಇರೋದ್ರಿಂದ ತಳನೂ ಸಹಿತ ಸಿಯೋದಿಲ್ಲ. ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರಿ. ಹೈ ಫ್ಲೇಮಲ್ಲಿ ಇಟ್ಟಾಗ ಬೇಗ ತಳ ಸೀದೋಗಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಪಾತ್ರೆನೂ ಸ್ವಲ್ಪ ತಳ ದಪ್ಪ ಇರುವಂಥದ್ದನ್ನು ತೊಗೊಂಡ್ರೆ ನಿಮಗೆ ಸೀದೋಗಲ್ಲ. ಆಗಾಗ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾಯಿರಿ. ಇದ್ರ ಚೆನ್ನಾಗಿ ಬೆಂದ ಮೇಲೆ ಇದ್ರ ಬಣ್ಣ ಸ್ವಲ್ಪ ಬದಲಾಗುತ್ತೆ. ನಿಮಗೆ ವಾಸನೆಯಲ್ಲೂ ಕೂಡ ಗೊತ್ತಾಗುತ್ತೆ ಚೆನ್ನಾಗಿ ಬೆಂದಾಗ. ಸ್ವಲ್ಪ ಹೊತ್ತಿನ ಕಾಲ ಈ ರೀತಿ ಒಂದು ಪ್ಲೇಟನ್ನು ಮುಚ್ಚಿ ಕೂಡ ಬಿಟ್ಟರೆ ಅದು ಮೀಡಿಯಮ್ ಫ್ಲೇಮಲ್ಲಿ ಹಿಟ್ಟು ಚೆನ್ನಾಗಿ ಬೇಯುತ್ತೆ. ಒಂದು 5 ನಿಮಿಷಗಳ ಕಾಲ ಪ್ಲೇಟ್ ಮುಚ್ಚಿ ಬೇಯಿಸಿದರೆ ಸಾಕು. ಮತ್ತೊಮ್ಮೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಬೆಂದಿದೆಯೋ ಇಲ್ಲೋ ಅಂತ ನೋಡಬೇಕಾಗುತ್ತೆ. ಸ್ವಲ್ಪ ಕೈಗೆ ನೀರನ್ನು ಹಚ್ಕೊಂಡ್ಬಿಟ್ಟು ನೀವು ಮುದ್ದೆ ಮೇಲೆ ಈ ರೀತಿ ಪ್ರೆಸ್ ಮಾಡೋದ್ರಿಂದ ಅದು ಮುದ್ದೆ ಕೈಗೆ ಅಂಟಿಲ್ಲ ಅಂತಂದರೆ ಅದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇಷ್ಟು ಬೆಂದಿದ್ರೆ ಸಾಕಾಗುತ್ತೆ, ಮತ್ತೆ ಬೇಯಿಸೋ ಅವಶ್ಯಕತೆ ಇಲ್ಲ. ಹಿಟ್ಟನ್ನು ಚಕ್ಲಿ ಒಳ್ಳಿನ ಸಹಾಯದಿಂದ ಬಿಸಿಲಲ್ಲಿ ಒತ್ತಬೇಕಾಗತ್ತೆ. ಈ ರೀತಿ ಚಕ್ಲಿ ಒಳ್ಳನ್ನು ಆದಷ್ಟು ನೀರಲ್ಲಿ ಹಾಕಿಟ್ಕೊಳ್ಳಿ. ಬಿಸಿಲಲ್ಲಿ ಹೋಗಿ ಒತ್ತೋದ್ರಿಂದ ಈ ಚಕ್ಲಿ ಒಳ್ಳಿಗೆ ಹಿಟ್ಟನ್ನು ಹಾಕಿದ ಮೇಲೆ ಅದು ಚೆನ್ನಾಗಿ ಗಟ್ಟಿ ಆಗಿಬಿಡುತ್ತೆ. ಅದರಿಂದ ಈ ರೀತಿ ನೀರಲ್ಲಿ ಹಾಕಿಟ್ಕೊಳ್ಳಿ. ಇದನ್ನು ಬಿಟ್ಟು ಇನ್ನೊಂದು ಪಾತ್ರೆಯಲ್ಲೂ ಕೂಡ ಕೈದೊಳಗೆ ನೀರು ಅಂತೇಳಿ ತೊಗೋಬೇಕಾಗತ್ತೆ. ಆಗಾಗ ನಿಮಗೆ ಬೇಕಾದರೆ ಕೈಯನ್ನು ಹಾಕ್ಕೊಳ್ಳಿಕ್ಕೆ. ಚಕ್ಲಿ ಒಳ್ಳಿನ ಜೊತೆಗೆ ಈ ರೀತಿ ಸುಮಾರು ಪ್ಲೇಟ್ಗಳು ಬಂದಿರುತ್ತೆ, ಒಂದೊಂದಾಗಿ ನೋಡೋಣ. ಮೊದಲು ಒಂದು ಸ್ಟಾರ್ ಇರುವಂತಹದ್ದನ್ನು ಹಾಕಿ ಸಂಡಿಗೆಯನ್ನು ಮಾಡೋಣ. ಚಕ್ಲಿ ಒಳ್ಳಿ ಎಷ್ಟು ಹಿಟ್ಟನ್ನು ಹಿಡಿಯುತ್ತೇನೋ ಆಧಾರದ ಮೇಲೆ ನೀವು ಸ್ಪೂನಲ್ಲಿ ತೆಗೆದುಕೊಂಡು ಈ ರೀತಿ ತಟ್ಟೆಯಲ್ಲಿ ಸ್ವಲ್ಪ ನಾದ್ಕೋಬೇಕು. ಕಾರಣ ಇಷ್ಟೇ, ಮಾಡುವಾಗ ಹಿಟ್ಟಿನಲ್ಲಿ ಏನಾದರೂ ಗಂಟುಗಳಿದ್ದರೆ ನೀವು ಚಕ್ಲಿ ಒತ್ತುವಾಗ ಸ್ಟ್ರಕ್ ಆಗುತ್ತೆ. ಸೊ ಕೈಯಲ್ಲಿ ಸ್ವಲ್ಪ ಆ ರೀತಿ ಮಾಡಿ ನೋಡಿದರೆ ನಿಮಗೆ ಗಂಟುಗಳಿದ್ದರೆ ನೀವು ಕೈಯಲ್ಲಿ ಈ ರೀತಿ ಹೊಡಿಲಿಕ್ಕೆ ಸಹಾಯ ಆಗುತ್ತೆ. ಆದ್ದರಿಂದ ನೀವು ಹಿಟ್ಟನ್ನು ಸ್ವಲ್ಪ ಆರಿದ ಮೇಲೆ ಮಾಡಿದರೂ ನಡೆಯುತ್ತೆ. ಬಿಸಿ ಬಿಸಿ ಇರುವಾಗಲೇ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ನಂತರ ಎಷ್ಟು ಸುತ್ತುಗಳು ಬೇಕೋ ಆ ರೀತಿಯಾಗಿ ಪ್ರೆಸ್ ಮಾಡ್ತಾ ಹೋಗಿ 2 ಸುತ್ತು 3 ಸುತ್ತು ನಿಮಗೆ ಎಷ್ಟು ಸರ್ಕಲ್ ಥರ ಬೇಕಾಗುತ್ತೆ ಅಷ್ಟು ಸುತ್ತುಗಳನ್ನಾಗಿ ಮಾಡ್ಬೋದು. 2 ಸುತ್ತು 3 ಸುತ್ತು ಮಾಡಿದಾಗ ಎಣ್ಣೆಯಲ್ಲಿ ಹಾಕಿದಾಗ ಅದು ಸ್ಪ್ರೆಡ್ ಆಗೋದ್ರಿಂದ 2 ಸುತ್ತು 3 ಸುತ್ತಿನ ಚಕ್ಲಿಗಳು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನೀವಿಲ್ಲಿ ಗಮನಿಸಬೇಕಾದ ಅಂಶ ಏನು ಅಂತಂದರೆ, ಅಕ್ಕಿಯ ಸಂಡಿಗೆ ಇದನ್ನು ನಾವು ಚಕ್ಲಿ ಅಂತಲೂ ಕೂಡ ಕರಿತೀವಿ. ಒಂದು ಸಂಡಿಗೆ ಮುಗಿದ ನಂತರ ಎಡ್ಜನ್ನು ಹಾಗೆ ಸ್ವಲ್ಪ ಸೇರಿಸಬೇಕಾಗತ್ತೆ, ಇಲ್ಲಾಂದರೆ ಎಣ್ಣೆಯಲ್ಲಿ ಹಾಕಿದಾಗ ಹಾಗೆ ಬಿಟ್ಟೋಗುತ್ತೆ. ಈ ರೀತಿ ಒಂದು ಸರಿ ಟಚ್ ಮಾಡಿದ್ರೆ ಸಾಕು. ಹೀಗೆ ನಿಮ್ಗೆ ಎಷ್ಟು ಸುತ್ತುಗಳು ಬೇಕು ನೋಡಿಕೊಂಡು ನೀವು 1 ಸ್ಟಾರ್ನಿಂದ ಈ ರೀತಿ ಚಕ್ಲಿನ ಮಾಡ್ಬೋದು. ನಂತರ 6 ಗೆರೆಗಳಿರುವಂತಹ ಬಿಲ್ಲೆಯನ್ನು ಹಾಕಿ ಈಗ ಚಕ್ಲಿ ಮಾಡ್ತಾಯಿದ್ದೀನಿ. ಈ ರೀತಿ ವೆರೈಟಿ ವೆರೈಟಿ ಚಕ್ಲಿಗಳು ಎಣ್ಣೆಗೆ ಹಾಕಿದಾಗ ತುಂಬ ಚೆನ್ನಾಗಿರುತ್ತೆ, ಮತ್ತು ಮಕ್ಕಳು ಕೂಡ ತಿನ್ನಲಿಕ್ಕೆ ತುಂಬ ಖುಷಿ ಪಡ್ತಾರೆ. ಇದನ್ನು ಸಹಿತ ಈ ರೀತಿ ಒಂದೊಂದು ರೌಂಡ್ ಮಾಡಿದ್ರೆ ಸಾಕು. ತುಂಬ ದಪ್ಪ ಮಾಡಬೇಡಿ, ದಪ್ಪ ಮಾಡಿದಾಗ ಏನಾಗುತ್ತೆ, ಎಣ್ಣೆಲಿ ಹಾಕಿದಾಗ ಒಳಗಡೆ ಭಾಗ ಸರಿಯಾಗಿ ಕರಿಲಿಕ್ಕೆ ಆಗೋದಿಲ್ಲ. ಸೊ ಈ ರೀತಿ ಒಂದು ಸುತ್ತನ್ನು ತೊಗೊಂಡು ಬಂದು ಒಮ್ಮೆ ಈ ರೀತಿ ಕುಡಿಸಿದ್ರೆ ಸಾಕು. ನೋಡಲಿಕ್ಕೆ ಇದು ಚಿಕ್ಕದಾಗಿದ್ದರೂ ಕೂಡ ನೀವು ಒಣಗಿದ ನಂತರ ಇದು ಎಣ್ಣೆಲಿ ಹಾಕಿದಾಗ ತುಂಬ ದಪ್ಪನಾಗಿ ಬರುತ್ತೆ. ಈ ಬಿಲ್ಲೆಯನ್ನು ನಾವು ರಿಬ್ಬನ್ ಪಾಪಡಿ ಮಾಡಲಿಕ್ಕೂ ಕೂಡ ಬಳಸ್ತೀವಿ. ಈಗಾಗಲೇ ರಿಬ್ಬನ್ ಪಾಪಡಿ ಹೇಗೆ ಮಾಡೋದು ಅಂತ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿರೋ ಲಿಂಕನ್ನು ನೋಡ್ಬಿಟ್ಟು ಮಾಡ್ಬೋದು. ನಂತರ ದಪ್ಪ ದಪ್ಪ ಹೋಲಿರುವಂಥ ಬಿಲ್ಲೆಯನ್ನು ಹಾಕಿ ಮಾಡ್ತಾಯಿದ್ದೀನಿ. ಇದರಲ್ಲಿ ಒಂದು ಚಿಕ್ಕದು ಸಹಿತ ಬರುತ್ತೆ, ಆ ಬಿಲ್ಲೆಯನ್ನು ಹಾಕಿದರೆ ನೀವು ಸಂಡಿಗೆ ಚಕ್ಲಿನ ಮಾಡಲಿಕ್ಕಾಗಲ್ಲ. ಇದರಲ್ಲಿ ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಚಕ್ಲಿಯನ್ನು ಪ್ರೆಸ್ ಮಾಡುವಾಗ ಅದು ಸ್ಟ್ರಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೀಗೆ ಬಗೆ ಬಗೆಯ ಚಕ್ಲಿಗಳನ್ನು, ಸಂಡಿಗೆಗಳನ್ನು ನಿಮಗೆ ಇಷ್ಟಕ್ಕೆ ಅನುಗುಣವಾಗಿ ಈ ರೀತಿ ಪ್ರೆಸ್ ಮಾಡ್ತಾ ಹೋಗಿ. ಇವೆಲ್ಲ ಚೆನ್ನಾಗಿ ಬಿಸಿಲಿರುವಾಗೆ ಮಾಡಬೇಕು, ಅದರಿಂದ ಒಂದು ದಿನಗಳ ಕಾಲ ಚೆನ್ನಾಗಿರೋ ಬಿಸಿಲಲ್ಲಿ ಒಣಗಿಸ್ಬೇಕು. ನಂತರ ಇದು ಟರ್ನ್ ಮಾಡಿ ಇನ್ನೊಂದು ದಿನ ನೀವು ಬಿಸಿಲಲ್ಲಿ ಇಟ್ಟು ಒಣಗಿಸ್ಬೇಕು. ಈಗ 3 ಸ್ಟಾರ್ ಇರುವಂಥ ಬಿಲ್ಲೆಯನ್ನು ಹಾಕ್ಬಿಟ್ಟು ಮಾಡೋಣ. 3 ಸ್ಟಾರ್ ಸಹಿತನೂ ಈ ರೀತಿಯಾಗಿ ಮೊದಲು ಹೇಗೆ ಮಾಡಿದ್ವು ಅದೇ ರೀತಿಯಾಗಿ ಒಂದೊಂದು ಸುತ್ತು ಈ ರೀತಿ ಚಕ್ಲಿನ ಸಂಡಿಗೆಯನ್ನು ಒತ್ತುತ್ತಾ ಬನ್ನಿ. ಎಡ್ಜುಗಳನ್ನು ಕೈಯಲ್ಲಿ ಈ ರೀತಿ ಸರಿಯಾಗಿ ಕೂಡಿಸಿ. ಈಗಾಗಲೇ 4 ಬಗೆಯ ಚಕ್ಲಿಗಳನ್ನು, ಸಂಡಿಗೆಗಳನ್ನು ಒತ್ತಿದ್ದೀವಿ. ಕೊನೆಯದಾಗಿ 1 ಸ್ಟಾರ್ ಇರುವ ಬಿಲ್ಲೆಯನ್ನು ಬಳಸಿ ಈ ರೀತಿಯಾಗಿ ಮುರುಕಲು ಅಂತೀವಲ್ಲ ಆ ರೀತಿ ಮಾಡಬೇಕು. ಅಂದರೆ ಈ ರೀತಿ ಉದ್ದುದ್ದನಾಗಿ ಮಾಡಿ ಚೆನ್ನಾಗಿ ಒಣಗಿದ ನಂತರ ಇದನ್ನು ಚಿಕ್ಕ ಚಿಕ್ಕ ಪೀಸ್ಗಳು ಮಾಡಿ ಇಟ್ಕೊಂಡು ಸಹಿತ ಕರೆದ್ರೆ ತುಂಬ ಚೆನ್ನಾಗಿರುತ್ತೆ. ವೀಕ್ಷಕರ, 5 ಬಗೆಯ ಸಂಡಿಗೆ ಚಕ್ಲಿಗಳನ್ನು ನಾನು ಇಲ್ಲಿ ಪ್ರೆಸ್ ಮಾಡಿ ತೋರಿಸಿದ್ದೀನಿ. ಇದನ್ನು ಒಂದು ದಿನಗಳ ಕಾಲ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ನಂತರ ತಿರುವಿ ಇನ್ನೊಂದು ದಿನ 2 ದಿನ ಇದನ್ನು ಕಂಪ್ಲೀಟಾಗಿ ಒಣಗಿಸಿದರೆ ನಿಮಗೆ ವರ್ಷವಿಡೀ ಬಾಕ್ಸಲ್ಲಿ ತುಂಬಿಟ್ಕೊಡುವಂತಹ ಸಂಡಿಗೆ ರೆಡಿಯಾಗಿರುತ್ತೆ. 2 ದಿನಗಳ ನಂತರ ಬಿಸಿಲಿಗೆ ಒಣಗಿದ ಮೇಲೆ ಈಗ ಎಣ್ಣೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಎಣ್ಣೆಗೆ ಹಾಕಿದರೆ ಒಂದೊಂದನ್ನೇ ಕರೆದ್ರೆ ನೀವು ಇಡೀ ಬಾಣಲಿ ತುಂಬ ಸ್ಪ್ರೆಡ್ ಆಗಿದೆ. ವೀಕ್ಷಕರ, ನೀವು ಒಮ್ಮೆ ಈ ಸಂಡಿಗೆಯನ್ನು ಮನೇಲಿ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದ್ರಿಂದ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.